ತಂಪೂರ್ತಿ ಹೆಸರು ಅಶ್ವತ್ಥಾಚಾರ್ಯ ಸಿಂಹ ತವ್ಯಾಗ್ರಂ ಪಂಚಾಯತಿಯಿಂದ ಆಯ್ಕೆ ಆಗಿದೆ ಮಲ್ಲಿಗೆರೆ ಪಂಚಾಯತಿ ಇದೇ ಮೊದಲನೇ ಬಾರಿ ಬಂದಿರೋದು ಮೊದಲನೇ ಬಾರಿ ನಿಂತು ಸದಸ್ಯರಾಗಿದ್ದೀರಿ ತಮಗೆ ಎಷ್ಟು ಖುಷಿ ಕೊಟ್ಟಿದೆ ಖುಷಿಯಾಗುತ್ತೆ ತಮ್ಮ ತಂದೆ ತಾಯಿ ಹೆಸರು ನರಸಿಂಹಾಚಾರ್ಯ ಕಾಮಾಕ್ಷಮ್ಮ ತಾವೆಷ್ಟು ಜನ ಮಕ್ಕಳು ನಾನು ತಂಗಿ ತಮ್ಮದು ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಮುಗಿಸಿದ್ರಿ ಇಲ್ಲೇ ಊರ ಹತ್ರನೇ ಮಲ್ಲಿಗೆರೆ ಹತ್ರನೇ ವಿದ್ಯಾಭ್ಯಾಸ ತಾವು ಯಾವ ಪಕ್ಷದ ಬೆಂಬಲಿತರಾಗಿದ್ರ ನಾವು ಜೆಡಿಎಸ್ ಪಕ್ಷದ ಜೆಡಿಎಸ್ ನ ಯಾವ ತತ್ವ ಸಿದ್ಧಾಂತಗಳನ್ನ ತಾವು ಅಳವಡಿಸಿಕೊಂಡಿದ್ದೀರ ಸರ್ ರೈತರ ಪರವಾಗಿ ಹೋರಾಡಬೇಕು ಪರವಾಗಿ ನಾವು ಮನೋಭಾವ ಮನೋಭಾವ ಇದೆ ತಮಗೆ ರಾಜಕೀಯದಲ್ಲಿ ಯಾರು ಗುರುಗಳು ಅಂತ ಇದ್ದಾರ ರಾಜಕೀಯದಲ್ಲಿ ಯಾರು ಇಲ್ಲ ಸರ್ ಮೇಡಮ್ ಅವರೇ ನಮ್ಮ ಸ್ವಂತ ಇಚ್ಛೆಯಿಂದ ನಾವು ಮಾಡಿದೀವಿ ಜನಗಳ ಬೆಂಬಲ ತಾವೆಷ್ಟು ವರ್ಷದಿಂದ ರಾಜಕೀಯವಾಗಿ ಓಡಾಡ್ತಾ ಇದ್ದೀರಾ ನಾವು ಅಂದ್ರೆ ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆಯವರು ಗೆದ್ದಿದ್ರು ನಾವು ನಮ್ಮ ತಾಯಿಯವ್ರನ್ನು ನಿಲ್ಲಿಸಿದ್ದೋ ಹೋದ ಸರಿ ನಮ್ಮ ತಾಯಿಯವರು ಸ್ವಲ್ಪ ಸೋತರು ಈ ಸರಿ ನಾವು ಗೆದ್ದಿದ್ವಿ ಹೇಗೆ ಅನ್ನಿಸ್ತಿದೆ ಈ ಸರಿ ಏನೇನು ಕೆಲಸಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಕೆಲಸ ಕಾರ್ಯಗಳು ಸ್ವಲ್ಪ ಎಲ್ಲನೂ ಮಾಡೋಣ ಉದ್ದೇಶದಿಂದ ಮಾಡ್ತಾ ಇದೀವಿ ಊರಿಗೆ ಒಳ್ಳೇದಾಗಬೇಕು ರೋಡ್ಗಳು ಮಾಡಬೇಕು ಆಮೇಲೆ ಇದು ಸಮುದಾಯ ಭವನಗಳು ದೇವಸ್ಥಾನಗಳು ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದೀವಿ ಸರ್ ಈಗಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ ನಿಮ್ಮ ಪ್ರಕಾರ ಬೇಕು ಮೇಡಮ್ ತಮ್ಮ ಪ್ರಕಾರ ಎಷ್ಟು ಓದಿರಬೇಕು ಈಗ ಓದಿರಬೇಕು ಮೇಡಮ್ ಎಸ್ ಎಲ್ ಸಿ ಮೇಲೆ ಸೆಕೆಂಡ್ ಇಯರ್ ಪಿ ಯು ಸಿ ಗಂಟಲು ಓದಿರಬೇಕು ಓದಿದ್ರೆ ತುಂಬಾ ಒಳ್ಳೇದು ಕೊರೋನಾ ಸಮಯದಲ್ಲೆಲ್ಲ ಹೇಗಿತ್ತು ತಮ್ಮ ಗ್ರಾಮದಲ್ಲಿ ಕೊರೋನಾದಲ್ಲಿ ಸ್ವಲ್ಪ ಎಲ್ಲರನ್ನೂ ನಾವು ಕಂಟ್ರೋಲ್ ಮಾಡಿದ್ವು ಅದರಿಂದಾಗಿ ಊರೊಳಗಡೆ ಅಷ್ಟು ಕೋವಿಡ್ ಪ್ರಾಬ್ಲಮ್ ಏನು ಇರಲಿಲ್ಲ ಊರ ಕಡೆ ಕಮ್ಮಿ ಇತ್ತು ಸ್ವಲ್ಪ ವ್ಯಾಕ್ಸಿನೇಷನ್ ಎಲ್ಲರಿಗೂ ಪೂರಕ್ಕೆ ಆಗಿದೆ ಎಲ್ಲರಿಗೂ ಆಗಿದೆ ತಾವು ಗೆದ್ದು ಬಂದ ನಂತರ ಗ್ರಾಮದಲ್ಲಿ ಸ್ವಚ್ಛತೆಗೆ ಹೇಗೆ ಆದ್ಯತೆ ಕೊಟ್ಟಿದ್ದೀರಾ ಸ್ವಚ್ಛತೆ ಚೆನ್ನಾಗಿ ಮಾಡ್ತೇವೆ ನಾವು ವರ್ಷಕ್ಕೆ ಎರಡು ಸರಿ ಚರಂಡಿ ಸ್ವಚ್ಛ ಸೇವೆ ಸ್ವಚ್ಛತೆ ರೋಡ್ಗಳು ಕ್ಲೀನಾಗಿ ಇಡೋದು ಕುಡಿಯೋ ನೀರಿಗೆ ತೊಂದರೆ ಆಗಂಗೆ ಎಲ್ಲ ನೋಡ್ಕೋತೇವೆ ಸರ್ ತಾವು ಒಬ್ಬರು ಯುವಕರಾಗಿ ರಾಜಕೀಯಕ್ಕೆ ಬಂದಿದ್ದೀರಾ ತಮ್ಮಂಥ ಯುವಕರು ರಾಜಕೀಯಕ್ಕೆ ಬಂದರೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬಂದರೆ ಇದೇ ಥರನೇ ಮುಂದುವರಿಸ್ತೀವಿ ಕುಮಾರಸ್ವಾಮಿ ಸಿಎಂ ಮಾಡುಮ ಕರುನಾಡ ರೈತರನ್ನ ಉಳಿಸಿಕೊಳ್ಳುಮ ಉಳಿಸಿಕೊಳ್ಳುಮ ಓಟನ್ನ ಜೆಡಿಎಸ್ ಗಾಕುಮ ಎಚ್ ಡಿ ಕುಮಾರಣ್ಣಂಗೀಗ ಸಿಎಂ ಮಾಡುಮ ಬಡತನವು ದೂರ ಹೋಗ್ತೈತೆ ರೈತರಿಗೆ ಬಲವು ಬರ್ತೈತೆ ತೆರೆ ಹೊತ್ತ ರೈತ ಮಹಿಳೆ ಗೆದ್ರೆ ತಾನೆ ಕನ್ನಡ ನಾಡು ಬದಲಾಗೋದು ಬಡವ ದಲಿತ ರೈತರೆಲ್ಲ ಓಟಾಕಿ ಜೆಡಿಎಸ್ಗೆ ಮಾಡೋ ಹತ್ತಿರತರು ಇವರಣ್ಣ ನೀರಾವರಿ ತಂದು ಕೊಡುವ ಭಾಗೀರಥ ಇವರಣ್ಣ ಯುವಕರಿಗೆ ಉದ್ಯೋಗ ಕೊಟ್ಟೋರು ಇವರೇ ಕೇಳ್ರಣ್ಣ ರೈತರ ಪ್ರಾಣ ಉಳಿಸೋ ಕುಮಾರಣ್ಣನ್ ಓಟಣ್ಣ ಮುಂದಿನ ಸಿಎಂ ಅಂದ್ರೆ ಕುಮಾರಣ್ಣ ಕೇಳ್ರಣ್ಣ ಯಾರಿಗೂ ಡೌಟೆ ಬೇಡ ಬಾರಿ ಗೆಲುವು ಕೇಳ್ರಣ್ಣ ಗೊಂದಲಬೇಡಿ ಜೆಡಿಎಸ್ಗೆ ಮತ ನೀಡಿ ಸ್ವಾರ್ಥ ಇಲ್ಲದೆ ಸೇವೆ ಮಾಡೋ ಸಿಎಂ ಇವರೇನೆ ನೋಡಿ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಮಾಡುಮ ಕರುನಾಡ ರೈತರನ್ನ ಉಳಿಸಿಕೊಳ್ಳುಮ ಉಳಿಸಿಕೊಳ್ಳುಮ ಓಟನ್ನ ಜೆಡಿಎಸ್ ಗಾಕುಮ ಎಚ್ ಡಿ ಕುಮಾರಣ್ಣಂಗೀಗ ಸಿಎಂ ಮಾಡುಮ ಮಹಿಳೆಯರು ಕೂಡ 50% ರಾಜಕೀಯವಾಗಿದ್ದಾರೆ ಮಹಿಳೆಯರಿಗೆ ಹೇಗೆ ಹೇಳಕ್ ಇಷ್ಟಪಡ್ತೀರಾ ಮಹಿಳೆಯರಿದ್ರೆ ಗ್ರಾಮದಲ್ಲಿ ಏನಾದ್ರು ಬದಲಾವಣೆ ತರಬಹುದಾ ಮಹಿಳೆಯರು ಓದಿರೋರಿದ್ರೆ ಅವರು ಒಳ್ಳೆ ಗ್ರಾಮಕ್ಕೆ ಒಳ್ಳೆ ಹೆಸರು ತರ್ತಾರೆ ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡೋ ಉದ್ದೇಶ ಇರ್ತದೆ ಅವ್ರದ್ದು ಸರ್ ತಮ್ಮ ಗ್ರಾಮದಲ್ಲಿರೋಂಥ ಗೌರ್ಮೆಂಟ್ ಶಾಲೆ ಇರ್ಬೋದು ಅಂಗನವಾಡಿ ಇರ್ಬೋದು ಅಲ್ಲಿಗೆ ಹೇಗೆ ಒತ್ತು ಕೊಡ್ತಾ ಇದ್ದಾರೆ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನಮ್ಮೂರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸ್ಕೂಲಲ್ಲಿ ಮಾಸ್ಟ್ರಿಂದ ಸ್ವಲ್ಪ ಚೇಂಜ್ ಅಪ್ ಇದೆ ಮಾಸ್ಟರ್ ಚೇಂಜ್ ಮಾಡಿಸಿದೀವಿ ಇವಾಗ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ ಅಂದ್ರೆ ಅಲ್ಲಿಯ ಸ್ವಚ್ಛತೆ ಎಲ್ಲಾನು ಹೇಗಿದೆ ಚೆನ್ನಾಗಿದೆ ಸರ್ ಈಗ ಕೃಷಿ ಇಲಾಖೆ ಅರಣ್ಯ ಇಲಾಖೆಯಿಂದೆಲ್ಲ ಕೆಲವೊಂದು ರೈತರಿಗೆ ಸವಲತ್ತುಗಳು ಬರ್ತಾ ಇದಾವೆ ಆ ಸವಲತ್ತುಗಳನ್ನೆಲ್ಲ ಹೇಗೆ ತಲುಪಿಸ್ತಾ ಇದ್ದೀರಾ ರೈತರಿಗೆ ರೈತರಿಗೆ ಈಗ ನಾವು ಅವ್ರಿಗೆ ಮನವರಿಕೆ ಮಾಡ್ತೀವಿ ಹೋಗಿ ಅರ್ಜಿ ಹಾಕಿ ನೀವು ಸಲ್ಲಿಸ್ಕೋಬೇಕು ಎಲ್ಲನ್ನು ಪಡ್ಕೋಬೇಕು ಅಂತ ಎಲ್ಲನೂ ನಾವು ಮನವರಿಕೆ ಮಾಡ್ತಾ ಇದೀವಿ ಎಲ್ಲರಿಗೂ ತಿಳಿಸ್ತಾ ಇದೀವಿ ತಮ್ಮ ಗ್ರಾಮಸ್ಥರು
ಈ ಬಾರಿ ತಮಗೆ ಎಷ್ಟು ಮತಗಳಿಂದ ಗೆಲ್ಸ್ಕೊಟ್ಟಿದ್ದಾರೆ? ನಮಗೆ ಟೋಟಲ್ ಮತ ಅಂದರೆ ನಮಗೆ 356 ಮತದಿಂದ ಗೆಲ್ಲಿಸಿ ಲೀಡಿಂಗಲ್ಲಿ 156 ಮತದಿಂದ ಲೀಡಿಂಗಲ್ಲಿ ಗೆಲ್ಲಿಸಿದ್ದಾರೆ. ಹೇಗೆ ಅನ್ನಿಸ್ತಿದೆ ತಮ್ಮ ಗ್ರಾಮಸ್ಥರಿಗೆ, ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಳ್ಳೆಯದಾಗಲಿ, ಒಳ್ಳೇದು ಮಾಡ್ತೀವಿ ನಾವು ಅಂತ ಕೃತಜ್ಞತೆ ಹೇಳ್ತೀವಿ. ಸರ್, ತಾವು ಈ 5 ವರ್ಷ ಏನು ಕೆಲಸ ಕಾರ್ಯಗಳು ಮಾಡ್ತೀರಾ ಅದನ್ನು ನೋಡಿ ಮುಂದಿನ ದಿನಗಳಲ್ಲೂ ಕೂಡ ತಾವು ರಾಜಕೀಯವಾಗಿ ಮುಂದುವರಿಬೇಕು ಅನ್ನೋ ಅಪೇಕ್ಷೆ ಪಟ್ಟರೆ ತಾವು ರಾಜಕೀಯವಾಗಿ ಮುಂದುವರಿಯಕ್ಕೆ ಇಷ್ಟಪಡ್ತೀರಾ? ಅದೇ ಈ ಥರ ಜನಗಳು ಇದೇ ಥರ ಬೆಂಬಲ ಕೊಟ್ಟರೆ ನೋಡ್ತೀವಿ ಮುಂದೆ. ಈಗ 4-5 ವರ್ಷ ಚೆನ್ನಾಗಿ ಇದೇ ಥರ ಆದರೆ ನೋಡೋಣ, ಮುಂದಕ್ಕೆ ಜನಗಳ ಕೈಲಿದೆ, ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ತಮ್ಮ ಗ್ರಾಮನ ಯಾವ ಅಭಿವೃದ್ಧಿ ಗ್ರಾಮ ಮಾಡಬೇಕು ಅಂತ ತಾವು ಕಲಿಸಿಟ್ಕೊಂಡಿದ್ದೀರಾ? ಎಲ್ಲ ಥರ ಈಗ ಏನಿದೆ ಸ್ವಲ್ಪ ಚೇಂಜ್ ಅಪ್ ಮಾಡಿ ಒಳ್ಳೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋ ಅಭಿವೃದ್ಧಿ ಹೇಳ್ಬೋದು. ಅಂದರೆ ಜನಗಳು ಸಪೋರ್ಟ್ ಮಾಡಿದರೆ ತಾವು ಮುಂದಿನ ದಿನಗಳಲ್ಲೂ ಕೂಡ ರಾಜಕೀಯವಾಗಿ ಮುಂದುವರಿಯುತ್ತೀರ? ಓಕೆ ಸರ್, ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ಆಶಿಸ್ತಾ ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್.